ಒಳಗಡೆ ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಹೋರಾತ್ರಿ ಧರಣಿಯಾಗಿ ಧರಣಿಯನ್ನು ನಾವು ಮಾಡೋರಿದ್ದೇವೆ. ದಲಿತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂತ 14% ವಾಪಸ್ ಬರಬೇಕು. ಏನು 5,000 ಹೆಚ್ಚು ನಿವೇಶನಗಳನ್ನ ಅನಬಂಧಂತೆಯಲ್ಲಿ ಸರ್ಕಾರ ಬಂದ ಮೇಲೆ ಹಂಚಿದ್ದಾರೆ, ಅದು ಕೂಡ ವಾಪಸ್ ಬರಬೇಕು. ದಲಿತರಿಗೆ ಬಡವರಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ಸಹ ನಮ್ಮ ಹೋರಾಟ ಮುಂದುವರಿತದೆ. ಕಾಂಗ್ರೆಸ್ಸಿನ ಈ ನಡೆಯನ್ನ ಏನು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಮಾತಾಡುವಂತಹಕ್ಕೂ ಹೋರಾಟ ಮಾಡುವಂತಹಕ್ಕೂ ನಮಗೆ ಸಂವಿಧಾನದತ್ತವಾಗಿ ಬಂದಿದೆ. ಆದರೆ ಸ್ಪೀಕರ್ ಅವರಾಗ್ಲಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳಾಗ್ಲಿ ನಮಗೆ ಮಾತಾಡಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ, ನಮ್ಮನ್ನ ಗಮನ ಮಾಡುವಂತ ತುಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಈ ಸರ್ಕಾರದ ವಿರುದ್ಧವಾಗಿ ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನ ಘೋಷಣೆಯನ್ನ ಮಾಡ್ತಾ ಇದ್ದೀವಿ. ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಭಜನಿಕಾರ ಸ್ಮತಿ ಕೇ ಸಂಗೆ ಕಂಚನ ವರನ ರಾಜಸ್ಮಿಯ ಸಂಕಟ ಸುವರ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗ ಬಂದನ ವಿದ್ಯಾವಾನ್ ಪುನೀಯತಿ ಸಾಧು ನಾಮ ಕಾಲ ಕಲಿಬೇಕು ಪ್ರಭು ಚರಿತ್ರೆ ಸುಳಿಬೇಕು ಡೋರಾಕ ಏ ಮಾತಾಡ್ಬೇಕು ನಾವು ಯಾರು ಡೋರಾಕಪ್ಪ ಸೈಟ್ ಗೋವಿಂದ ನಾವೆಲ್ಲ ಕೇಳ